ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡೋದು ಬೇಡ ಸಿದ್ದರಾಮಯ್ಯ ಆಪ್ತ ಸಂತೋಷ್ ಲಾಡ್ ಹೇಳಿಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡೋದು ಬೇಡ ಸಿದ್ದರಾಮಯ್ಯ ಆಪ್ತ ಸಂತೋಷ್ ಲಾಡ್ ಹೇಳಿಕೆ ಸಿದ್ದರಾಮಯ್ಯ ಪಕ್ಷ ಬಲಪಡಿಸುವ ಕೆಲಸ ಮಾಡಲಿ ಸಿದ್ದರಾಮಯ್ಯ ಡಿಕೆಶಿ ಚುನಾವಣೆ ಸ್ಪರ್ಧಿಸೋದು ಬೇಡ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೀಮಿತ ಆಗೋದು ಬೇಡ ರಾಜ್ಯ ಸುತ್ತಬೇಕು ಹೀಗಾಗಿ ಸಿದ್ದರಾಮಯ್ಯ ಸ್ಪರ್ಧೆ ಬೇಡ ಅಂತ ಹೇಳ್ತಾರೆ ಸಿದ್ದು ಆಪ್ತ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಸಾಹೇಬರವರು ನನ್ನ ಪ್ರಕಾರ ಎಲ್ಲಿ ನಿಂತರೂ ಗೆಲ್ತಾರೆ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ನಿಂದರಬಾರದು ಈ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರತಕ್ಕಂತ ಕೆಲಸ ಸಿದ್ದರಾಮಯ್ಯ ಸಾಹೇಬರವರು ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರು ಸ್ಪರ್ಧೆ ಮಾಡಲಾರ ಅಂತ ಕೂಡ ಇಡಿ ಎಲ್ಲ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲಲ್ಲ ಅಲ್ಲ ಕಾನೂನಲ್ಲಿ ಪ್ರಾವಿಷನ್ ಇದೆ ಸಿ ಟುಮಾರೋ ಯಾರು ಮುಖ್ಯಮಂತ್ರಿ ಆಗ್ತಾರದು ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಈಗ ಅವರು ಒಂದೇ ಜಾಗದಲ್ಲಿ ಅಲ್ಲಿ ಒಂದೇ ಜಾಗದಲ್ಲಿ ಎಲ್ಲೋ ಒಂದು ಸ್ಪರ್ಧೆ ಮಾಡಿದ್ರೆ ಇಡೀ ಕರ್ನಾಟಕಕ್ಕೆ ತಿರುಗಬೇಕಾಗುತ್ತೆ ಆಮೇಲೆ ಸಮ್ಮರ್ ಟೈಮಲ್ಲಿ ಎಲೆಕ್ಷನ್ ಬರುತ್ತೆ ಸೊ ಏಜ್ ಒಂದು ಫ್ಯಾಕ್ಟರ್ ಆಗುತ್ತೆ ಅವರು ಇಡೀ ಕರ್ನಾಟಕ ಪ್ರವಾಸ ಮಾಡಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಇಸ್ ನಥಿಂಗ್ ಟು ಡು ವಿತ್ ಪೊಲಿಟಿಕಲ್ ಪಾರ್ಟಿ ಇಫ್ ಐ ಹ್ಯಾವ್ ಟು ಸೇ ಸಿದ್ದರಾಮಯ್ಯ ಸಾಹೇಬರಿಗೆ ಇದ್ರ ಮುಖಾಂತರ ವೇದಿಕೆ ಹೈಕಮಾಂಡಿಗೆ ಕೂಡ ಮನವಿ ಮಾಡತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರನ್ನ ಫ್ರೀ ಆಗಿಬಿಡಬೇಕು ಅದೇ ರೀತಿಯಾಗಿ ಬೇರೆ ಯಾವುದೇ ಮುಖಂಡರುಗಳು ನಮಗೆ ಯಾರ್ಯಾರು ಅನುಕೂಲ ಆಗ್ತಾರೆ ಇಡೀ ಈವನ್ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಕಂಟೆಸ್ಟ್ ಮಾಡಲಾರಂಗೆ ಇಡೀ ಕರ್ನಾಟಕ ಪ್ರವಾಸ ಮಾಡಿ ಪಕ್ಷವನ್ನು ಗೆಲ್ಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ನನ್ನ ಇಬ್ಬರೂ ಅಷ್ಟೇ ಯಾರೇ ಆಗಲಿ ಮುಖಂಡರುಗಳು ರಾಜ್ಯದ ಮುಖಂಡರುಗಳು ಒಂದೇ ತಾಲೂಕಿಗೆ ಒಂದೇ ಜಿಲ್ಲೆಗೆ ಮೀಸಲಾಗದಂಗೆ ಇಡೀ ಕರ್ನಾಟಕ ತಿರುಗಿದ್ರೆ ಒಳ್ಳೆಯದು ಇವತ್ತು ನೀವು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಕೇಳ್ತಾ ಇದ್ದೀರಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇಫ್ ಇಟ್ ಡಸಂಟ್ ಕಂಟೆಸ್ಟ್ ಆ್ಯಂಡ್ ಇಫ್ ಇಟ್ ಟ್ರಾವೆಲ್ಸ್ ದ ಎಂಟೈರ್ ಸ್ಟೇಟ್ ಇಟ್ ವಿಲ್ ಬೆನಿಫಿಟ್ ದ ಪಾರ್ಟಿ ಸಂತೋಷ್ ಲಾಡ್ ಅವರ ಈ ಹೇಳಿಕೆಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಲಾಡ್ ಹೇಳಿಕೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳೋಣ ಸಂತೋಷ್ ಲಾಡ್ ಹೇಳಿಕೆಗೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು ಸಂತೋಷ್ ಲಾಡ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಳೋಣ ಸಿದ್ದರಾಮಯ್ಯ ಡಿಕೆಶಿ ಸ್ಪರ್ಧೆ ಬೇಡ ಅಂತ ಲಾಡ್ ಹೇಳ್ತಾರೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಹೇಳಿಕೆ ಸಂತೋಷ್ ಲಾಡ್ ಇವತ್ತು ಮಾತಾಡಿದರೆ ನೀವು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ರೆ ಒಳ್ಳೇದು ಅಂತ ಹೇಳಿ ಅವರ ಅಭಿಪ್ರಾಯ ಪಾಪ ಹೇಳಿದರು ನೋಡೋಣ ಆ ಅಭಿಪ್ರಾಯನು ಕನ್ಸಿಡರ್ ಮಾಡೋಣ ಸಂತೋಷ್ ಲಾಡ್ ಇವತ್ತು ಮಾತಾಡಿದರೆ ನೀವು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ರೆ ಒಳ್ಳೇದು ಅಂತ ಹೇಳಿ ಅವರ ಅಭಿಪ್ರಾಯ ಪಾಪ ಹೇಳಿದರು ನೋಡೋಣ ಆ ಅಭಿಪ್ರಾಯನು ಕನ್ಸಿಡರ್ ಮಾಡೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.